ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಮಾಜಿ ಪ್ರಧಾನಿ ದೊಡ್ಡಗೌಡರು. ಮಾಜಿ ಪ್ರಧಾನಿ ದೇವೇಗೌಡರು ಉಸಿರಾಟದ ಸಮಸ್ಯೆ, ಜ್ವರದಿಂದ ಅವರು ಬಳಲ್ತಾ ಇದ್ರು. ಗುರುವಾರ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಮಣಿಪಾಲ ಆಸ್ಪತ್ರೆಗೆ. ಈಗ ಡಿಸ್ಚಾರ್ಜ್ ಆಗಿದ್ದಾರೆ. 4 ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಉಸಿರಾಟದ ಸಮಸ್ಯೆ ತೀವ್ರವಾಗಿ ಕಾಡ್ತಾ ಇತ್ತು ದೇವೇಗೌಡರನ್ನ. ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಡಿಸ್ಚಾರ್ಜ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಅವರು ಸಾಲು ಸಾಲು ಸಭೆಗಳನ್ನು ಕೂಡ ಮಾಡಿದರು ಪಕ್ಷದ ಕಚೇರಿಯಲ್ಲಿ. ಅದಾದಮೇಲೆ ದೆಹಲಿಗೆ ಅಧಿವೇಶನ ಇತ್ತಲ್ವಾ, ಹಾಗಾಗಿ ಅಧಿವೇಶನದಲ್ಲಿ ನಿರಂತರವಾಗಿ ಪಾಲ್ಗೊಂಡಿದ್ರು. ಅಲ್ಲಿ ನಮ್ಗೆ ಗೊತ್ತಿದೆ, ಚಳಿದೆ ಸಿಕ್ಕಾಪಟ್ಟೆ ಡೆಲ್ಲಿಯಲ್ಲಿ. ಆಮೇಲೆ ವಿಪರೀತವಾಗಿ ವಾಯು ಮಾಲಿನ್ಯ ಇದೆ ಅಲ್ವಾ, ಅದೆಲ್ಲ ಕಾರಣಕ್ಕೆ ಅವರು ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು. ಆಮೇಲೆ ಕಾಲು ಊತ ಕೂಡ ಇತ್ತಂತೆ, ಉಸಿರಾಟದ ಸಮಸ್ಯೆ, ಜ್ವರ ಕೂಡ ಲೈಟಾಗಿ ಕಾಣಿಸ್ಕೊಂಡಿತ್ತು. ಹಾಗಾಗಿಯೇ 4 ದಿನಗಳ ಹಿಂದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕುಮಾರಸ್ವಾಮಿ ಅವರು, ನಿಖಿಲ್ ಅವರು, ಸಾಕಷ್ಟು ನಾಯಕರು ಕೂಡ ದೇವೇಗೌಡರ ಆರೋಗ್ಯವನ್ನು ವಿಚಾರಿಸ್ಲಿಕ್ಕಂತ ಹೋಗಿದ್ದರು. ಅದು ಯಾವುದೇ ರೀತಿ ಆತಂಕ ಪಡೋದು ಬೇಡ, ಆದಷ್ಟು ಬೇಗ ದೇವೇಗೌಡರು ಗುಣಮುಖರಾಗಿ ಬರ್ತಾರೆ. ನಾರ್ಮಲ್ ಚಿಕಿತ್ಸೆ ಥರ ಹೋಗಿದ್ದಾರೆ, ಅವ್ರಿಗೀಗ ರೆಸ್ಟ್ ಬೇಕಾಗಿದೆ. ವೈದ್ಯರು ಹೇಳಿದ್ದಾರೆ ನೀವು ರೆಸ್ಟ್ನಲ್ಲಿ ಇರಬೇಕಾಗುತ್ತೆ, ಆಮೇಲೆ ಸುತ್ತಾಟ ಓಡಾಟ ಪಕ್ಷದ ಕಾರ್ಯಕ್ರಮಗಳು ಅಂತ ಹೋಗೋಂಗಿಲ್ಲ ಅಂತ ವೈದ್ಯರು ಕೂಡ ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ.